IPL 2020 ಕೊರೋನಾ ನಡುವೆಯೂ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು ಐದನೇ ಬಾರಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗುವ ಮೂಲಕ ಐಪಿಎಲ್ನಲ್ಲಿ ನಾನೇ ಬಾಸ್ ಅನ್ನೋದನ್ನು ಹೇಳಿದೆ. ಇನ್ನು ಚೊಚ್ಚಲ ಐಪಿಎಲ್ ಕಪ್ ಗೆಲ್ಲುವ ವಿಶ್ವಾಸದಲ್ಲಿದ್ದ ಡೆಡ್ಲಿ ಕ್ಯಾಪಿಟಲ್ ತಂಡ ಸೋಲುವ ಮೂಲಕ ನಿರಾಸೆಯನ್ನು ಅನುಭವಿಸಿದೆ. ಈಗಾಗಲೇ ಐಪಿಎಲ್ ಪ್ರಾರಂಭಿಕ ಪಂದ್ಯದಿಂದ ಹಿಡಿದು ಫೈನಲ್ ಪಂದ್ಯದವರೆಗೆ ಅನೇಕ ದಾಖಲೆಗಳಿಗೆ ಕಾರಣವಾಗಿದೆ. ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ ಹೆಚ್ಚು ಗಮನ ಸೆಳೆದಿರೋದು ಕನ್ನಡದ ಹುಡುಗರು ಅಂದರೆ ತಪ್ಪಾಗೋದಿಲ್ಲ. ಹಾಗಾದರೆ ಈ ಬಾರಿಯ ಐಪಿಎಲ್ನಲ್ಲಿ ನಮ್ಮ ಕನ್ನಡದ ಹುಡುಗರು ಯಾವ ಯಾವ ಪ್ರಶಸ್ತಿಗೆ ಭಾಜನರಾದರು, ಯಾವ ರೀತಿ ದಾಖಲೆಗಳನ್ನು ಬರೆದರು ಅನ್ನೋದನ್ನು ನಾವಿವತ್ತು ನೋಡೋಣ. ಚೊಚ್ಚಲ ಐಪಿಎಲ್ ಟೂರ್ನಿಯಲ್ಲಿಯೇ ಭರ್ಜರಿ ಪ್ರದರ್ಶನ ನೀಡಿದ ದೇವದತ್ ಪಡಿಕಲ್ ಈ ಬಾರಿಯ ಐಪಿಎಲ್ನಲ್ಲಿ ಎಲ್ಲರ ಗಮನ ಸೆಳೆದರು. ಮೊದಲ ಟೂರ್ನಿಯಲ್ಲಿಯೇ 5 ಅರ್ಧಶತಕ ಸಿಡಿಸುವ ಮೂಲಕ ಟಾಪ್ ಸ್ಕೋರರ್ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಮೂಲಕ ದಾಖಲೆ ಬರೆದಿದ್ದು, ಚೊಚ್ಚಲ ಐಪಿಎಲ್ ಟೂರ್ನಿಯಲ್ಲಿ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಅನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ದಾಖಲೆ ಬರೆದಿದ್ದಾರೆ. ಈ ಅವಾರ್ಡ್ ನೀಡೋದು 1994 ಏಪ್ರಿಲ್ 1 ನಂತರ ಹುಟ್ಟಿದ ಆಟಗಾರನಾಗಿದ್ದು ಇಂಡಿಯಾ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ 5ಕ್ಕಿಂತ ಹೆಚ್ಚು ಪಂದ್ಯ ಆಡಿರಬಾರದು, ಇನ್ನು ಐಪಿಎಲ್ನಲ್ಲಿ 25ಕ್ಕಿಂತ ಹೆಚ್ಚು ಪಂದ್ಯವನ್ನು ಆಡಿರಬಾರದು, ಆಗ ಈ ಅವಾರ್ಡ್ ದೊರೆಯಲಿದೆ. ಈ ಬಾರಿ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ದೇವದತ್ ಪಡಿಕಲ್ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಈ ಬಾರಿ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸುವ ಮೂಲಕ ಆರಂಭಿಕ ಪಂದ್ಯದಿಂದಲೂ ಆರೆಂಜ್ ಕ್ಯಾಪ್ ತನ್ನಲ್ಲೇ ಇರಿಸಿಕೊಂಡಿದ್ದು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್. ಹೌದು, ಪಂಜಾಬ್ ತಂಡದ ನಾಯಕನಾಗಿ ತಂಡದಲ್ಲಿ ಆರಂಭಿಕ ಆಟಗಾರನಾಗಿ ಬಂದ ಕೆಎಲ್ ರಾಹುಲ್ ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ 670 ರನ್ ಗಳಿಸುವ ಮೂಲಕ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಈ ಬಾರಿಯ ಐಪಿಎಲ್ನಲ್ಲಿ ಆರೆಂಜ್ ಕ್ಯಾಪ್ ಅನ್ನು ತನ್ನ ಬಳಿಯೇ ಇರಿಸಿಕೊಂಡಿದ್ದಾರೆ. ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ ಕನ್ನಡಿಗರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕಮಾಲ್ ಮಾಡಿದ್ದು, ಅದರಲ್ಲೂ ಬ್ಯಾಟಿಂಗ್ ವಿಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಮಿಂಚನ್ನು ಹರಿಸಿದ್ದಾರೆ. ಐಪಿಎಲ್ನಲ್ಲಿ 400ಕ್ಕೂ ಹೆಚ್ಚು ರನ್ ಗಳಿಸಿರುವ ಆಟಗಾರರಲ್ಲಿ 4 ಜನ ಕನ್ನಡಿಗ ಆಟಗಾರರು ಈ ಬಾರಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದು ಐಪಿಎಲ್ ಇತಿಹಾಸದಲ್ಲಿ ಮೊದಲ ಬಾರಿಯಾಗಿದ್ದು, ಕೆಎಲ್ ರಾಹುಲ್ 670 ರನ್ ಗಳಿಸಿದರೆ ದೇವದತ್ ಪಡಿಕಲ್ 473 ರನ್, ಮಯಾಂಕ್ ಅಗರ್ವಾಲ್ 224 ರನ್ ಮತ್ತು ಮನೀಶ್ ಪಾಂಡೆ 225 ರನ್ ಗಳಿಸುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ. ಇನ್ನು ಈ ಬಾರಿಯ ಐಪಿಎಲ್ನಲ್ಲಿ ಮೊದಲ ವಿಕೆಟ್ಗೆ ಅತಿ ಹೆಚ್ಚು ರನ್ ಜೊತೆಯಾಟದ ದಾಖಲೆ ಕೂಡ ಕನ್ನಡಿಗರ ಹೆಸರಲ್ಲಿದ್ದು, ಕೆಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಜೋಡಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 183 ರನ್ಗಳ ಜೊತೆಯಾಟ ನೀಡುವ ಮೂಲಕ ಈ ಐಪಿಎಲ್ನಲ್ಲಿ ದಾಖಲೆ ಬರೆದಿದ್ದಾರೆ. ಇನ್ನು RCB ವಿರುದ್ಧ ಕೆಎಲ್ ರಾಹುಲ್ 132 ರನ್ ಗಳಿಸುವ ಮೂಲಕ ತಂಡದ ನಾಯಕನಾಗಿ ಅತಿ ಹೆಚ್ಚು ವೈಯಕ್ತಿಕ ರನ್ ದಾಖಲಿಸಿದ ಖ್ಯಾತಿಯನ್ನು ಕೆಎಲ್ ರಾಹುಲ್ ಪಡೆದಿದ್ದಾರೆ. ಇದು ಈ ಬಾರಿಯ ಐಪಿಎಲ್ನಲ್ಲಿ ಕನ್ನಡಿಗರ ಕಮಾಲ್ ಆಗಿದ್ದು, ನಿಮ್ಮ ಪ್ರಕಾರ ಯಾವ ಆಟಗಾರನ ಆಟ ನಿಮಗೆ ತುಂಬ ಇಷ್ಟವಾಯಿತು? ನಿಮ್ಮ ಫೇವರೇಟ್ ಕನ್ನಡಿಗ ಆಟಗಾರ ಯಾರು? ನಮಗೆ ಕಮೆಂಟ್ ಮಾಡಿ ತಿಳಿಸಿ.